ತುಂಬಾ ನೋವಾಗ್ತಿದೀಯ ಪಾಪು. ನಿಲ್ಸೆ ಸಾಕು, ಮಗ ಮಗ ಅಂತ ಮುದ್ದು ಮಾಡ್ಬಿಟ್ಟು ಈಗ ತುಂಬಾ ನೋವಾಗ್ತಿದ್ಯಾ ಪಾಪು ಅಂತ ಅಳು ಅಳು. ಈಗೇನ್ ಪ್ರಯತ್ನ, ಹತ್ತು ಹತ್ತು ಇಲ್ಲಿ ನೋಡು, ತಲೆ ಮೇಲೆ ಕೈ ಹೊತ್ಕೊಂಡು ಅಕ್ಕ ಅಂತೆ. ಅಕ್ಕ ಜಗತ್ತಿನಲ್ಲಿ ಇಲ್ದೇ ಇರೋ ತಮ್ಮ ಇವ್ನು ಹುಟ್ಬಿಟ್ಟಿದ್ದಾನೆ, ತಲೆ ಮೇಲೆ ಕೂರಿಸ್ಕೊಂಡೆ, ಅದಕ್ಕೆ ನಾನು ತಲೆ ಕೆಟ್ಟು ತಲೆ ಹೋಗುವಂತ ಕೆಲಸ ಮಾಡ್ಕೊಂಡಿದ್ದಾನೆ ಅಕ್ಕ ಅಂತೆ. ಅಕ್ಕ ನೀನೇನು ಮಾಡೋ ಕೆಲಸನೆಲ್ಲ ಬಿಟ್ಬಿಟ್ಟು ಅದ್ ಯಾವ್ದೋ ಸಿಗದೆ ಇರೋ ಹುಡುಗಿ ಹಿಂದೆನೆ ಹೋಗ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ತಲೆ ಇದೆಯಾ, ಒಂಚೂರು ಒಂಚೂರು ಬುದ್ಧಿನಾದ್ರೂ ಇದೆಯಾ? ಆ ಹುಡುಗಿ ಸ್ಕೂಟಿ ಓಡಿಸ್ಕೊಂಡು ಹೋಗ್ತಾ ಇದ್ಲು, ನೀನ್ ನೋಡಿದೆ ಅವಳನ್ನ, ಅವಳನ್ನ ಮಾತಾಡಿಸ್ಬೇಕು ಅಂತ ಹೋದೆ, ಸ್ಕೂಟಿ ಹೊರಟೋಯ್ತು, ಅದ್ರ ಹಿಂದೆನೇ ಓಡೋದ. ತಲೆ ಉಪಯೋಗಿಸಿ ಆ ಸ್ಕೂಟಿ ನಂಬರ್ ನೋಡ್ಕೊಂಡಿದ್ದೆ, ಆ ಹುಡುಗಿ ಅಡ್ರೆಸ್ ಆದ್ರೂ ಗೊತ್ತಾಗ್ತಿತ್ತ? ಏನಿಲ್ಲ, ಚೇಪೋ ಚೇಪೋ ಅಲ್ವಾ. ಇದು ಬಿಡು, ಅವತ್ತಾವತ್ತು ಗಲಾಟೆ ಮಾಡ್ಕೊಂಡೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದೆ, ಇವತ್ ನೋಡಿದ್ರೆ ಈ ಅವಸ್ಥೆ ಮಾಡ್ಕೊಂಡಿದ್ಯಾ? ನಿನ್ನ ಅವಸ್ಥೆ ನೋಡಿದ್ರೆ ಏನ್ ಅನ್ಸುತ್ತೆ ಗೊತ್ತಾ ಅಲ್ವಾ, ನಾವು ಮಂತ್ರಾಲಯದಿಂದ ಟ್ರೈನ್ಲಿ ಬರೋ ಅಷ್ಟೊತ್ತಿಗೆನೆ ನೀ ಬೇಗ ಬಂದು ಇಲ್ಲಿ ತಲುಪಿಟ್ಟಿದ್ಯಲ್ಲ, ಅಕಸ್ಮಾತ್ ಏನಾದ್ರು ರಸ್ತೆಲ್ ಆಗಿದ್ದೆ ಸತ್ಯ. ರೈಲ್ವೆ ಬುಕಿಂಗ್ ಕೌಂಟರ್ ಸಿಕ್ಕಾಪಟ್ಟೆ ಹುಡುಗಿ ಹೆಸರು ಇದೆ, ಆ ಹುಡುಗಿ ಹೆಸರು ನನಗೆ ಜ್ಞಾಪಕ ಇದೆಯಾ? ಯಾವ್ಯಾವ ಹೆಸರು ಇದೆ ನೋಡು. ದೀಪಿಕಾ, ಲತಾ, ವೇದವತಿ, ಪೂರ್ಣಿಮಾ, ಅಪೂರ್ವ. ಒಂದ್ ನಿಮಿಷ, ಅವಳ ಫ್ರೆಂಡ್ ಅವಳನ್ನ ವೇದ ಅಂತಾನೆ ಕರೀತಾ ಇದ್ದಿದ್ದು. ಏನ್ ಬೇಕಿತ್ ಸರ್? ಮಳೆ ಬರ್ತಾ ಇದೆ, ನಮ್ ಸಿಸ್ಟರ್ ಅಡ್ಮಿಷನ್ ಮಾಡ್ಬೇಕು. ಏ ಇದೆ ಹುಡುಗಿನೇ. ಎಸ್ ಹೌದು, ಪ್ರೈಸ್ ಕ್ಯಾಚ್ ಅವಳಲ್ಲ ಕಣ, ಪಕ್ಕದ ಫೋಟೋ, ಬಿಗ್ ಪ್ರೈಸ್ ಕ್ಯಾಚ್. ಹಲೋ, ಬ್ಯೂಟಿಫುಲ್. ಎಕ್ಸ್ಕ್ಯೂಸ್ ಮೀ, ಯಾರ್ ನೀವಲ್ಲ? ಅದು ವೇದನ್ ನೋಡ್ಬೇಕಾಗಿತ್ತು. ವೇದನ? ಯಾವ ವೇದ? ಆಯುರ್ವೇದ, ಯಜುರ್ವೇದ, ಸಾಮವೇದ. ಈ ವೇದ? ಈ ವೇದನ? ಯಾಕೆ? ನಾವೆಲ್ಲ ಅವಳ ಫ್ರೆಂಡ್ಸ್, ಅವಳನ್ನ ನೋಡ್ಬೇಕಾಗಿತ್ತು. ಅವಳು ಇಲ್ಲಿಲ್ಲ. ಇಲ್ವಾ? ಅಂದ್ರೆ ಈಗ ಇಲ್ಲಿಲ್ಲ, ಎಕ್ಸಾಮ್ ಮುಗಿತಲ್ಲ, ಊರ್ಗೆ ಹೋಗಿದ್ದಾಳೆ. ರಿಸಲ್ಟ್ ನೋಡೋದಕ್ಕೆ ಬಂದ್ರು ಬರ್ಬೋದು, ಬರ್ದೇನೂ ಇರಬಹುದು. ಯಾವ ಊರ್ಗೆ? ರೀ ಫ್ರೆಂಡ್ ಅಂತೀರಾ, ಯಾವ ಊರು ಅಂತ ನಿಮಗೆ ಗೊತ್ತಿಲ್ವಾ? ಯಾರೇ ನೀವೆಲ್ಲ? ನೋಡಿ ಮಿಸ್, ನೀಲಿ ಡ್ರೆಸ್ ನೀಲಾಂಬರಿ ಅಲ್ಲ, ಶಶಿಕಲಾ. ನೋಡಿ ಮಿಸ್ ಶಶಿ, ಆ ಹುಡುಗಿ ತಂದೆ ಆದಷ್ಟು ಬೇಗ ಈ ಭೂಮಿಯಿಂದ ಹೋಗೋಗಿದ್ದಾರೆ, ಯಾಕಂದ್ರೆ 15 ಟೈಮ್ಸ್ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನೊಂದ್ಸಲ ಆಗ್ಬಿಟ್ರೆ ಆದಷ್ಟು ಬೇಗ ಟಿಕೆಟ್ ಸಿಕ್ಬಿಡುತ್ತೆ. ಯಾರಿಗೆ ಹೇಳ್ತಾ ಇದೀರಾ? ಅವ್ರ ಅಪ್ಪನೇ ಇಲ್ಲಿಗೆ ಬಂದು ಕರ್ಕೊಂಡು ಹೋಗಿದ್ದಾರೆ. ಗೊತ್ತಾಗೋಯ್ತಾ? ನೋಡಿ ಮಿಸ್, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಆ ಹುಡುಗಿ ಯಾವ ಊರು, ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಸ್ವಲ್ಪನೂ ಕೊಡಲ್ಲ, ಪೂರ್ತಿನೂ ಕೊಡಲ್ಲ. ಯಾಕೆ? ಯಾಕೆ ಅಂದ್ರೆ ನಾನ್ ನಿಮ್ಗೆ ಅಡ್ರೆಸ್ ಕೊಟ್ರೆ ಈ ಹಾಸ್ಟೆಲ್ ರೂಲ್ಸ್ ಪ್ರಕಾರ ನಾನ್ ಕೆಲ್ಸ ಕಳ್ಕೊಬೇಕಾಗತ್ತೆ. ಬರೀ ಕೆಲ್ಸ ತಾನೇ ಕಳ್ಕೊಳೋದು, ಬೇರೆ ಏನಲ್ವಲ್ಲ. ಕೊಟ್ಬಿಡಿ. ಹಲೋ, ನಿಮ್ಗೆಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ವಾಚ್ಮ್ಯಾನ್ ಬಿಟ್ಟಿದ್ದು ಮೇಡಮ್, ಅಡ್ಮಿಷನ್ ಅಂತ ಬಂದ್ರು ಮೇಡಮ್. ಕಳ್ಸು ಎತ್ತ ಕೈಯೇ. ವಾಚ್ ಕಟ್ಟಿಲ್ದಿರೋ ವಾಚ್ ಮ್ಯಾನ್, ದಯವಿಟ್ಟು ಅಡ್ರೆಸ್ ಕೊಡಿ. ಅಲ್ಲ ಹೋಲ್ಡ್ ದಿಸ್, ದಯವಿಟ್ಟು ಹೆಲ್ಪ್ ಮಾಡಿ, ಡೂಪ್ಲಿಕೇಟ್ ರೈಡೋ ವಾಚ್ ತಗೊಳ್ಳಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸತ್ಯ, ಹುಡುಗಿ ರಿಜಿಸ್ಟರ್ ಬುಕ್ ತಗೊಂಡ್ಬನ್ನಿ. ರಿಜಿಸ್ಟರ್ ನನ್ನ ತಲೆಯಲ್ಲಿದೆ. ವೆರಿ ಕೋಆಪರೇಟಿವ್ ಮ್ಯಾನ್. ಹೌದಾ? ಅಫೋರ್ಡ್ ವೇದ ಅಂತ ಕರ್ನೂಲ್ ಹುಡುಗಿ.